ಹುಕ್ಕೇರಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸತ್ಕಾರ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮರಾಠಿ ಮಾಧ್ಯಮದಲ್ಲಿ ರಾಜ್ಯಕ್ಕೆ ಪ್ರಥಮ ಬಂದ ವಿದ್ಯಾರ್ಥಿನಿಗೆ ಸತ್ಕಾರ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದಲ್ಲಿ ಶ್ರೀಮತಿ ಸುಂದರಾಬಾಯಿ ಬಾಂದೂರ್ಗೆ ಪ್ರೌಢಶಾಲೆಯಲ್ಲಿ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಾಲಾ ವಿದ್ಯಾರ್ಥಿಗಳಿಂದ ಸ್ವಾಗತ ಗೀತೆ ಹಾಡಿದರು. ನಂತರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮರಾಠಿ ಮಾಧ್ಯಮದಲ್ಲಿ ರಾಜ್ಯಕ್ಕೆ ಪ್ರಥಮ ಬಂದ ವಿದ್ಯಾರ್ಥಿನಿ ಪ್ರತೀಕ್ಷಾ ಮಾನೆ ಹಾಗೂ ಅವರ ತಂದೆ ತಾಯಿಗೆ ಮತ್ತು ಅತಿ ಹೆಚ್ಚು ಅಂಕ ಪಡೆದು ಸಾಧನೆ ಕೈದ ವಿದ್ಯಾರ್ಥಿಗಳಾದ ವಿದ್ಯಾ ಪಾಟೀಲ್, ವಿದ್ಯಾಶ್ರೀ ನಾಯಕ, ಅಪ್ಪಯ್ಯ ಗಸ್ತಿ, ಪ್ರಜಕ್ತಾ ಮಾನೆ, ಸ್ನೇಹಲ್ ಹರಾಡೆ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದ ಶಾಲಾ ಆಡಳಿತ ಮಂಡಳಿ ಮತ್ತು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮಣಿಪ್ರಸ್ವ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಸುಕ್ಷೇತ್ರ ಕಾರ್ಯಮಠ ಹತ್ತರಗಿ ವಹಿಸಿಕೊಂಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ವಿದ್ಯಾರ್ಥಿನಿ ಸಾಧನೆಯಿಂದ ಈ ಪ್ರೌಢಶಾಲೆಯ ಹೆಸರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ರಿಗೂ ಪರಿಚಯವಾಗುವಂತೆ ಮಾಡಿದ್ದಾಳೆ. ವಿದ್ಯಾರ್ಥಿ ಮುಂದೊಂದು ದಿನ ಉನ್ನತ ಹುದ್ದೆಯನ್ನು ಪಡೆಯಲಿದ್ದಾರೆ ಎಂದರು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷರು ಶಂಕರರಾವ್ ಬಾಂದೂರ್ಗೆ, ಈ ವಿದ್ಯಾರ್ಥಿ ನಮ್ಮ ಶಾಲೆ ಆರಂಭವಾಗಿ 60 ವರ್ಷ ಕಳೆದಿದೆ. ಈ 60 ವರ್ಷದಲ್ಲಿ ವಿದ್ಯಾರ್ಥಿನಿಯ ಈ ವರ್ಷದ ಸಾಧನೆ ಮರಾಠಿ ಮಾಧ್ಯಮದಲ್ಲಿ ಇಡೀ ಕರ್ನಾಟಕಕ್ಕೆ ಪ್ರಥಮ ಬಂದಿದ್ದರಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಶಾಲೆ ಹೆಸರು ಸುವರ್ಣಾಕ್ಷರದಲ್ಲಿ ಬರೆಯುವ ಹಾಗೆ ಮಾಡಿದ್ದಾಳೆ. ಇವರಿಗೆ ಹಾಗೂ ಇವರ ಕುಟುಂಬಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಸ್ವಾಗತ ಭಾಷಣ, ಪ್ರಾಸ್ತಾವಿಕ ನುಡಿಗಳನ್ನು ಶಾಲಾ ಮುಖ್ಯೋಪಾಧ್ಯಾಯರಾದ ಮಹಂತೇಶ್ ಪಾಟೀಲ್ ಮಾತನಾಡಿದರು. ವಿಐ ಪಾಟೀಲ್ ಸರ್ ವಂದನಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಿಕ್ಷಕರಾದ ಎಂಬಿ ಸಾಲಗುಡೆ, ಸಿಆರ್ಪಿ ಬೆಟಗೇರಿ, ಶಿಕ್ಷಕರಾದ ಪಾಟೋಳಿ ಸರ್, ಮಾಲಾಜಿ ಸರ್ ಮತ್ತು ಸಹಶಿಕ್ಷಕರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸಿಬ್ಬಂದಿ ವರ್ಗ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. बघा इथे आणि सतत समाजाचा सतत हसत सामाजिक उपक्रम राबवणारे किंवा समाजाची जाणीव ठेवणारे पांडुरंग माने सर हालगापूरकरातून येऊन दडीमध्ये व्यवसाय करून एक इतिहास केला की मुलींचा अभ्यास होता. त्यांनी मला वाटते 12-1-2 वाजेपर्यंत रात्रीच्या वेळी स्वतः तिने अभ्यास केला आणि करून घेतला. याबद्दल आम्हाला शिक्षकांना त्याचा खूप मोठा अभिमान वाटतोय. ಬಂದರಿಗೆ ಪ್ರೌಢಶಾಲೆಯಲ್ಲಿ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ಕಾರ್ಯಕ್ರಮ. ತಮ್ಮೆಲ್ಲರಿಗೆ ತಿಳಿದ ಹಾಗೆ ಕಳೆದ ಮಾರ್ಚ್ 2022ರಲ್ಲಿ ನಡೆದ SSLC ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ಪ್ರೌಢಶಾಲೆಯ ವಿದ್ಯಾರ್ಥಿನಿಯಾಗಿರ್ತಕ್ಕಂತಹ ಕುಮಾರಿ ಪ್ರತೀಕ್ಷಾ ಪಾಂಡುರಂಗ ಮಾನೆ ಇವಳು 6.25ಕ್ಕೆ 6.27 ಅಂಕಗಳನ್ನು ಪಡೆದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮರಾಠಿ ಮಾಧ್ಯಮದಲ್ಲಿ ಪ್ರಥಮ ಸ್ಥಾನ ಪಡೆದಕ್ಕಾಗಿ ಆ ವಿದ್ಯಾರ್ಥಿನಿಯ ಸತ್ಕಾರ ಸಮಾರಂಭ. ಈ ಸತ್ಕಾರ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂತಹ ಶ್ರೀಮನರಂಜನ ಪ್ರಣವ ಸ್ವರೂಪಿ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಸಂಬರ್ಸಿದಾಗಿಬಿಡಿದ. ಹಣ ಸಂಪಾದನೆಯ ಮುಖ್ಯ ಉದ್ದೇಶ, ಆದರೆ ನಮ್ಮ ಶಿಕ್ಷಣ ಸಂಸ್ಥೆಯ ಮುಖ್ಯ ಉದ್ದೇಶ ಬಡವರನ್ನ ಏಳಿಗೆ ಮಾಡುವುದು. ಇವತ್ತಿಗೂ ಸಹಿತ ಹೇಳಿಕೊಡ್ತೇನೆ ನಿಮಗೆ, ನಮ್ಮ ಪ್ರೌಢಶಾಲೆಯಲ್ಲಿ ಸರ್ಕಾರಿ ಸಾಲ ಎಷ್ಟು ಫೀತ ಹೋದ್ರೆ ಅಷ್ಟೇ ಫೀತ ಹೋಗೋದು. ಅಷ್ಟೇ ಅಲ್ಲ, ಎಷ್ಟೋ ಬಡ ವಿದ್ಯಾರ್ಥಿಗಳು ಇವತ್ತು ಫೀ ಕೊಡಂಗಿಲ್ಲ, ನಾವು ಟಾರ್ಚರ್ ಮಾಡಂಗಿಲ್ಲ. ನಮ್ಮ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ, ಯಾವ ಮಗುವಿಗೆ ಫೀ ಕೊಡಕ್ಕೆ ಸಾಧ್ಯ ಆಗಿಲ್ಲ ಅವ್ರ ನೀವು ಟಾರ್ಚರ್ ಮಾಡಬೇಡ್ರಿ, ಅವ್ರ ವಿಷಯ ಕೊಡಬೇಡ್ರಿ. ಯಾಕಂದ್ರೆ ನಮ್ಮ ಸಂಸ್ಥೆ ಹುಟ್ಟಿಕೊಂಡಿದ್ದೆ ಅವರ ಏಳಿಗಾಗಿ, ಅವರ ಬದುಕಿಗಾಗಿ, ಅವರನ್ನ ಸಮಾಜದ ಮುನ್ನೆಲೆಗೆ ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಹುಟ್ಟಿಕೊಂಡಿದ್ದೆ. ಅದಕ್ಕಾಗಿ
ನಮ್ಮ ಸಂಸ್ಥೆ ಏನ್ ಹೇಳ್ತಿದ್ರಪ್ಪ ಅಂದ್ರೆ ಇಲ್ಲಿ ಅವ್ರಿಗೆ ನಾವು ಆಸರೆಯಾಗಿರ್ಬೇಕು, ಆಲದ ಮರ ಆಗಬೇಕು ಅನ್ನೋದನ್ನ ಧ್ಯೇಯವಾಕ್ಯ ನಮ್ಮದು. ಅವರಿಗೆ ಸಹಕಾರಿ ಆಗಿರ್ತಕ್ಕಂಥವ್ರು, ಅವರ ಶಿಷ್ಯರಾಗಿರ್ತಕ್ಕಂತಹ ಕೈಲಾಸವಾಸಿ ಭಯಂತಿ ಸರೋಕರ್ ಅವರು, ಆ ಭಯಂತಿ ಸರೋಕರ್ ಅವ್ರು ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ಇಲ್ಲಿ ಊರೂರ ತಿರುಗಾಡ್ತಿದ್ರು, ಸ್ವತಃ ಮನೆಯಾಗಿದ್ದ ರೊಟ್ಟಿ ಕಟ್ಕೊಂಡು ನೆನ್ಪಿಟ್ಕೊಂಡು ಯಾರಿಗಾಗಿ, ಈ ದಲಿತರ ಶೋಷಿತರ ವರ್ಗದ ಸುಧಾರಣೆಗಾಗಿ. ಅವ ಶಿಕ್ಷಣ ಅಂದ್ರೆ ಜನ ಗೊತ್ತಿಲ್ಲ, ಶಿಕ್ಷಣ ಅಂದ್ರೆ ಓಂಕಾರನ ಅವ್ರಿಗೆ ಗೊತ್ತಿಲ್ಲ, ಶಿಕ್ಷಣದಿಂದ ಆಗ್ತಕ್ಕಂಥ ಲಾಭದ ಪರಿಜ್ಞಾನ ಅವರಿಗಿಲ್ಲ. ಅವರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಇಲ್ಲಿ ಅವ್ರಿಗೊಂದು ಕಲೆ ಶ್ರೀಮತಿ ಸುಂದರಬಾಯಿ ಬಾಂಧುರ್ಗೆ ಪ್ರೌಢಶಾಲೆ ದಡ್ಡಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಸತ್ಕಾರ ಸಮಾರಂಭ. ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂಸ್ಥೆಯ ಮಾನನೀಯ ಶಂಕರರಾವ್ ಬಾಂಧುರ್ಗಿಯವರು ಎಲ್ಲರೂ ಕೂತ್ಕೊಂಡು ಇವತ್ತು ಭಾಳ ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ದಾರೆ. ಈ ಶಾಲೆಗೆ 60 ವರ್ಷ ಆಯಿತು, ಯಾವ ಶಾಲೆಯಲ್ಲ 60 ವರ್ಷ ಪೂರ್ಣಗಾಲ, ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ ಇವತ್ತಿನ ದಿವಸ ವಿದ್ಯಾರ್ಥಿನಿಯರು ಬಹಳ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸತ್ಕಾರ ಸಮಾರಂಭ ಅಂತಕ್ಕಂಥದ್ದು ಈ ಶಿಕ್ಷಣ ಸಂಸ್ಥೆಯ ಶಾಲೆಯ ಆಡಳಿತ ಮಂಡಳಿಯವರು ಇಟ್ಟಿರ್ತಕ್ಕಂಥದ್ದು. ಮತ್ತು ಈ ಶಾಲೆಯಲ್ಲಿ ಮರಾಠಿ ವಿಷಯದಲ್ಲಿ ರಾಜ್ಯಕ್ಕನ ಪ್ರಥಮ ಬಂದಿರತಕ್ಕಂಥ ಪ್ರತ್ಯಕ್ಷಾ ಮಾನಿ 622 ಅಂದ್ರೆ 622 ಅಂಕವನ್ನು ಪಡೆದುಕೊಂಡಿದ್ದಾಳೆ. ಮತ್ತು ಮ್ಯಾಥ್ಸ್ದಲ್ಲಿ ಕೂಡ 100ಕ್ಕೆ 100 ತಗೊಂಡಿದ್ದಾಳೆ. ಅಂಥ ಒಂದು ವಿದ್ಯಾರ್ಥಿನಿ ಬಹಳ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾಳೆ. ಅವಳಿಗೆ ಈ ಯಾವ ಒಂದು ವೇದಿಕೆಯ ಮೇಲೆ ಸತ್ಕಾರ ಮತ್ತು ಮುಂದಿನ ಒಂದು ವಿದ್ಯಾ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಇವತ್ತಿನ ಈ ಬಾಂಧುರ್ಗಿ ಶಿಕ್ಷಣ ಸಂಸ್ಥೆ ಮಾಡಿರ್ತಕ್ಕಂಥದ್ದಿದೆ. ಅದಕ್ಕೆ ಆಕೆಗೆ ಇಡೀ ರಾಜ್ಯದಲ್ಲಿಯೇ ಸತ್ಕಾರ ಆಗಿತ್ತು. ಆದರೆ ಈ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿನಿ ಇಲ್ಲಿ ಸತ್ಕಾರ ಆಗಬೇಕಾಗಿತ್ತು. ಅದಕ್ಕೆ ಇವತ್ತಿನ ದಿವಸ ಎಲ್ಲ ಗ್ರಾಮದ ವತಿಯಿಂದ ಮತ್ತು ಪಂಚಾಯತಿ ವತಿಯಿಂದ ಮತ್ತು ಶಾಲೆಯ ಆಡಳಿತ ಮಂಡಳಿ ವತಿಯಿಂದ ಕೂಡಿಕೊಂಡು ಎಲ್ಲ ಪಾಲಕರು ಕೂಡಿಕೊಂಡು ಈ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರು ಕೂಡಿಕೊಂಡು ಆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸತ್ಕಾರ ಸಮಾರಂಭ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ಬಹಳ ಭವ್ಯವಾಗಿ ಬಹಳ ದಿವ್ಯವಾಗಿ ಕಾರ್ಯಕ್ರಮವನ್ನು ಆಚರಣೆ ಮಾಡಿದರು. ಇಂಥ ಯಾವ ಶಾಲೆಗೆ ಉತ್ತರೋತ್ತರವಾಗಿ ಈಗ ವಿದ್ಯಾರ್ಥಿಗಳಿಗೆ ವಿದ್ಯೆಯು ಲಭಿಸಲಿ ಅಂತ ತಿಳ್ಕೊಂಡು ಎರಡು ಮಾತು ಹೇಳಿ ಮುಗಿಸ್ತಾ ಇದ್ದೀವಿ. ಶೋಭಯ್ಯ ಬೆಳಗಾವಿ ಜಿಲ್ಲಾ ಶೇತ್ರಿ ಶಿಕ್ಷಣ ಸಂಸ್ಥೆಯಲ್ಲಿ ಚಂದ್ರಬಾಯಿ ಬಾಂಧುರ್ಗಿ ಹೈಸ್ಕೂಲ್ ಮಧ್ಯೆ ಆಜ್ ಗುಣವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಂಚಾ ಸತ್ಕಾರ ಸಮಾರಂಭ ಆಯೋಜಿತ ಕೇಲಾ. ಯಾ ಆಮಚ್ಯಾ ಗೆಲ್ಲಿ 60 ವರ್ಷ ಹೈಸ್ಕೂಲ್ ಚಾಲೂನ್ ಸುವರ್ಣಾಕ್ಷರ ಯಾವಾಸ ಪ್ರತೀಕ್ಷಾ ಪಾಂಡುರಂಗ ಮಾನ್ಯನೇ 625 ಪೈಕಿ 622 ಗುಣ ಘೇವನ್ ಅಖ್ಯಾ ಕರ್ನಾಟಕ ರಾಜ್ಯಮಧ್ಯೆ ಪ್ರಥಮ ಕ್ರಮಾಂಕ ಮಿಳವಲೆ ವ ಆಮಚ್ಯಾ ಹೈಸ್ಕೂಲ್ಚಾ ನಾವ್ ಇತಿಹಾಸ ಕರ್ನಾಟಕಮಧ್ಯೆ ಸುವರ್ಣಾಕ್ಷರನ್ನು ಲಿಹಿಲ್ಯಾಬದ್ದಲ್ ತ್ಯಾ ಮಾನ್ಯ ಕುಟುಂಬಯಾಂಚ ಆಮ್ಹೀ ಫಾರ್ ಫಾರ್ ಆಭಾರಿ ಆಹೆ. ತ್ಯಾಚಬರೋಬರ್ ಹಿರಕ ಮಹೋತ್ಸವ ಸಮಾರಂಭಾನಿಮಿತ್ತ ಆಮ್ಹೀ ಯಾವರ್ಷೀ ಕಾರ್ಯಕ್ರಮ ಆಯೋಜಿತ ಕೇಲಾ ಆಹೆ. ಇತ್ ವರ್ಷಭರ ವೇಗವೇಗಳೆ ಕಾರ್ಯಕ್ರಮ ಆಮ್ಹೀ ಹೈಸ್ಕೂಲ್ಮಧ್ಯೆ ಆಮಚ್ಯಾ ಕರ್ನಾರ ಆಹೆ. ತರಿ ಸರ್ವಾನಿ ಯಾಚ್ಯಾಬದ್ದಲ್ ಸಹಕಾರ ಕರಾವಂ ಅಸಂ ಮೀ ಆಮಚ್ಯಾ ಸುಂದರಬಾಯಿ ಬಾಂಧುರ್ಗಿ ಹೈಸ್ಕೂಲ್ಚ್ಯಾ ವತಿನ ಸಗಳ್ಯಾಂನಾ ಮೀ ವಿನಂತಿ ಕರತ ಆಹೆ.